ಪಕ್ಕದ ಪಾಕಿಸ್ತಾನ ದಿವಾಳಿಯಾಗಿ ತಿನ್ನೋಕೂ ಗತಿ ಇಲ್ಲದಂತಾಗಿದೆ. ಶ್ರೀಲಂಕಾ ಕಥೆಯಂತೂ ಕೇಳೋದೇ ಬೇಡ. ಈ ಕಡೆ ಚೀನಾದಲ್ಲಿ ಕೊರೋನಾ ನಾಲ್ಕನೇ ಅಲೆ ಇಡೀ ದೇಶವನ್ನ ಸರ್ವನಾಶ ಮಾಡೋಕೆ ಹೊರಟಿದೆ. ಮಧ್ಯದಲ್ಲಿ ಭಾರತ ಕ್ರಿಕೆಟ್ ಫುಟ್ಬಾಲ್ ನೋಡಿಕೊಂಡು ಹಾಯ್ ಆಗಿದೆ. ಆದರೂ ಕೆಲವರ ಪಾಲಿಗೆ ಮೋದಿಜಿ ಕೊರೋನಾವನ್ನ ನಿಭಾಯಿಸೋದ್ರಲ್ಲಿ ಫೇಲ್ಯೂರ್ ಅಂದ್ರು. ಈಗ ಮತ್ತೆ ಮೋದಿಜಿ ಕೊರೋನಾವನ್ನ ಎದುರಿಸೋದಕ್ಕೆ ಸಿದ್ಧರಾದ್ರೆ ಅದರಲ್ಲೂ ತಮಗೇನ್ ಲಾಭ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ಕಾಂಗ್ರೆಸ್ ಜೆಡಿಎಸ್. ಅಷ್ಟಕ್ಕೂ ಮತ್ತೆ ಕೊರೋನಾ ಬಂದಿದ್ದು ಬಿಜೆಪಿ ಬತ್ತಳಿಕೆಯ ಹೊಸ ಅಸ್ತ್ರವ. ಭಾರತ್ ಜೋಡೋ ಪಂಚರತ್ನ ಯಾತ್ರೆಗೆ ಪತರಗುಟ್ಟಿದ ಬಿಜೆಪಿ ಕೊರೋನಾ ಅನ್ನೋ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಮುಂದಾಗಿದ್ದಾರ. ಇದೇ ಇವತ್ತಿನ ಟು ದಿ ಪಾಯಿಂಟ್. ನಾನು ಪ್ರಜ್ವಲ ಹೊರನಾಡ್. ಚೀನಾದಲ್ಲಿ ಕೊರೋನಾ ನಾಲ್ಕನೇ ಅಲೆ ಆರ್ಭಟಿಸ್ತಾ ಇದೆ. ಒಮಿಕ್ರಾನ್ ತಳಿಯ BF7 ಚೀನಾವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಪ್ರತಿದಿನಕ್ಕೆ ಚೀನಾದಲ್ಲಿ ಬರ್ತಿರೋ ಕೊರೋನಾ ಪ್ರಕರಣ ಅಂದಾಜು 10 ಲಕ್ಷ ಅಂತ ಹೇಳಲಾಗ್ತಾ ಇದೆ. ದಿನಕ್ಕೆ 5,000 ಮಂದಿ ಕೊರೋನಾದಿಂದ ಸಾವನ್ನಪ್ಪುತ್ತಿದ್ದಾರೆ. ಹಿಂಗೆ ಆದ್ರೆ ಮಾರ್ಚ್ ಹೊತ್ತಿಗೆ ಪ್ರತಿದಿನ 42 ಲಕ್ಷ ಕೇಸ್ ಬರಬಹುದು. ಸೇಮ್ ಟು ಸೇಮ್ ಕಳೆದ ಸರ್ತಿಯಂತೆ ಈ ವೈರಸ್ ಮತ್ತೆ ವಿಶ್ವದಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಮತ್ತೊಮ್ಮೆ ಇಡೀ ವಿಶ್ವ ದುರಂತದ ಯುದ್ಧಕ್ಕೆ ರೆಡಿಯಾಗಬೇಕಾಗಿದೆ. ಇದರ ಮಧ್ಯೆ ಹೊಸ ವರ್ಷ, ಕ್ರಿಸ್ಮಸ್ ಹಬ್ಬ ಬೇರೆ. ಇದರಿಂದ ಸೋಂಕು ತುಂಬಾ ಫಾಸ್ಟ್ ಆಗಿ ಹರಡುವ ಭಯ ಇದೆ. ಎಲ್ಲಾ ದೇಶಗಳು ಕೂಡ ಇದರಿಂದ ಎಚ್ಚೆತ್ತುಕೊಳ್ತಾ ಇದೆ. ಹಾಗೆಯೇ ನಮ್ಮ ದೇಶದಲ್ಲಿ ಮೋದಿಜಿ ಕೂಡ ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕೋವಿಡ್ ಸಲುವಾಗಿ ದೆಹಲಿಯಲ್ಲಿ ತುರ್ತು ಸಭೆ ನಡೆಸಲಾಗಿದೆ. ಪ್ರತಿ ರಾಜ್ಯಗಳಿಗೂ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಮನವಿ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಕೂಡ ಕೋವಿಡ್ ರೂಲ್ಸ್ ಅನ್ನ ಜಾರಿಗೆ ತರುವ ಯೋಚನೆಯಲ್ಲಿದ್ದಾರೆ. ಆದರೆ ಇಲ್ಲಿ ವಿಪಕ್ಷ ನಾಯಕರು ಕೋವಿಡ್ನಿಂದ ನಮಗೇನ್ ಲಾಭ ಆಗಬಹುದು ಅನ್ನುವ ಲೆಕ್ಕಾಚಾರ ಮಾಡ್ತಿದ್ದಾರೆ. ಕೋವಿಡ್ ಮೊದಲ ಅಲೆಯಲ್ಲಿ ಕೊರೋನಾ ಇಲ್ಲ ಅನ್ನುವ ವಿತಂಡ ವಾದವನ್ನು ಮಾಡಿದ್ರು. ಕೊರೋನಾ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಮಾಡಿದ್ದ ಕೇಂದ್ರದ ಕ್ರಮವನ್ನ ಟೀಕೆ ಮಾಡಿದ್ರು. ಈಗ ಮೋದಿಜಿ ಕೊರೋನಾ ಹೆಸರಲ್ಲಿ ಭಾರತ್ ಜೋಡೋ ಯಾತ್ರೆ ಮತ್ತು ಪಂಚರತ್ನ ಯಾತ್ರೆಯನ್ನ ತಡೀತಾ ಇದ್ದಾರೆ ಅನ್ನುವ ಹೊಸ ಸ್ಕ್ರೀನ್ ಪ್ಲೇಯನ್ನ ಪ್ಲೇ ಮಾಡ್ತಿದ್ದಾರೆ. ಅಂದ್ರೆ ಇವರ ಪ್ರಕಾರ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಹೆದರಿ ಅವರನ್ನ ಕಟ್ಟಾಕೋದಕ್ಕೆ ಬಿಜೆಪಿ ಕೊರೋನಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಇದು ಅವಧಿಪೂರ್ವ ಚುನಾವಣೆ ನಡೆಸುವ ಹುನ್ನಾರ ಅಂತ ಡಿಕೆಶಿ ಹೇಳ್ತಾರೆ. ಜೊತೆಗೆ ನಾವು ಚುನಾವಣೆಗೆ ಸಿದ್ಧ ಅಂತಲೂ ಘೋಷಣೆ ಮಾಡ್ತಾರೆ. ಮಾನ್ಯ ಡಿಕೆ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರು ಆಗಾಗ್ಗೆ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಓಕೆ, ಆದ್ರೆ ನೀವ್ಯಾಕೆ ಇತ್ತೀಚೆಗೆ ಹೀಗಾದ್ರಿ ಅನ್ನೋದು ಅರ್ಥನೇ ಆಗ್ತಿಲ್ಲ ನೋಡಿ. ಮೊನ್ನೆ ಕುಕ್ಕರ್ ಬಾಂಬ್ ಇಟ್ಟವನನ್ನ ಸಮರ್ಥನೆ ಮಾಡ್ಕೊಂಡ್ರಿ. ಈಗ ನೋಡಿದ್ರೆ ಚುನಾವಣೆ ಎದುರಿಸೋದಕ್ಕೆ ಬಿಜೆಪಿಗೆ ಧಮ್ಮಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡ್ತಾ ಇದ್ದೀರಾ. ನೀವ್ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತೇ ಆಗ್ತಿಲ್ಲ. ಡಿಕೆ ಸಾಹೇಬ್ರೆ, ನಿಮಗ್ ನಿಜವಾಗ್ಲೂ ಮನುಷ್ಯತ್ವ ಇದೆಯಾ? ರಾಜಕೀಯಕ್ಕಾಗಿ ಇಷ್ಟೊಂದು ಕೀಳು ಮಟ್ಟಕ್ಕೆ ದಯವಿಟ್ಟು ಇಳಿಬೇಡಿ. ಕಳೆದ ಬಾರಿ ಕೊರೋನಾದಿಂದ ತಮ್ಮವರನ್ನ, ತಮ್ಮ ಹತ್ತಿರದವರನ್ನ ಕಳ್ಕೊಂಡವ್ರ ನೋವು ನಿಮಗೆ ಅರಿವಿದೆಯಾ? ಇಂಥದ್ರಲ್ಲಿ ರಾಜಕೀಯ ಹುಡುಕಿ ದಯವಿಟ್ಟು ಗಬ್ಬೆಬ್ಬಿಸ್ಕೊಳ್ಬೇಡಿ. 110 ದಿನ ನಿಮ್ಮ ಜೋಡೋ ಯಾತ್ರೆಗೆ ತೊಂದರೆ ಕೊಡದೆ ಮುಗಿಯೋ ಹಂತದಲ್ಲಿ ಯಾತ್ರೆಗೆ ಸಮಸ್ಯೆ ಮಾಡೋಕೆ ಕೊರೋನಾ ತಂದು ಡ್ರಾಮಾ ಮಾಡೋ ಅವಶ್ಯಕತೆ ಬಿಜೆಪಿಯವ್ರಿಗಿಲ್ಲ. ಆ ಯೋಚನೆನೂ ಬಂದಿರಲಿಕ್ಕಿಲ್ಲ. ದಯವಿಟ್ಟು ಮೊದಲು ದೇಶವನ್ನ, ದೇಶದ ಜನರನ್ನ ಪ್ರೀತಿಸಿ, ಆಮೇಲೆ ನಿಮ್ ನಿಮ್ ರಾಜಕೀಯ ಮಾಡ್ಕೊಳ್ಳಿವ್ರಂತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.